ಇಪ್ಪತ್ತೇಳು ಸಮಿತಿಗಳು 172 ಜನ ತಜ್ಞರು ಅದನ್ನು ಪರಿಷ್ಕರಿಸಿದ್ವಿ. ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಬಗೆಗೆ ಪಠ್ಯಪುಸ್ತಕದಲ್ಲಿ ಏನಾದರೂ ಬರಬೇಕು ಅಂತ ಹೇಳಿ ಒಂದು ಒತ್ತಾಯ ಬಂತು. ಅವ್ರ ಬಗ್ಗೆ ಇರಲಿಲ್ಲ ಅನ್ನೋದೇ ಬಹಳ ದುರದೃಷ್ಟಕರವಾದದ್ದು. ಆ ಸಂದರ್ಭದಲ್ಲಿ ನಾನು ಕನ್ನಡ ಪಠ್ಯದಲ್ಲಿ ಒಂದು ಪ್ರತ್ಯೇಕವಾದಂಥ ಪಾಠವನ್ನು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪಠ್ಯವನ್ನು ಇಟ್ವಿ, ಹಾಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇಟ್ವಿ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾನು ಒಂದು ಸಾಕ್ಷಿತ್ರವನ್ನು ಸಹ ಭಾಳ ಹಿಂದೆ ಮಾಡಿದ್ದೆ. ದೂರದರ್ಶನದಲ್ಲಿ ಪ್ರತಿ ಸಾರಿ ಅದು ಪ್ರಸಾರ ಆಗ್ತಾ ಇರುತ್ತೆ. ಯಾಕೆ ಸಂಗೊಳ್ಳಿ ರಾಯಣ್ಣ ಅನ್ನೋಂಥವ್ರು ಮುಖ್ಯ ಆಗ್ತಾರೆ ಅಂತಂದರೆ, ರಾಜಮನೆತನದಿಂದ ಬಂದು ಯಾರದಾದರೂ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ಬೇರೆ, ಅವರಿಗೆ ಒಂದು ಅಧಿಕಾರ ಇರುತ್ತೆ, ಸವಲತ್ತಿರುತ್ತೆ, ಅಂತಸ್ತಿರುತ್ತೆ, ಎಲ್ಲ ಇರುತ್ತೆ. ಒಬ್ಬ ಜನಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು ನಡೆಸೋದಿದೆಯಲ್ಲ, ಅದು ಈ ದೇಶದಲ್ಲಿರ್ತಕ್ಕಂಥ ಶ್ರಮಜೀವಿಗಳಿಗೆ ಕೊಟ್ಟಂಥ ಶಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ದೇಶದಲ್ಲಿ ಯಾರು ದಮನಿತರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಅವರಿಗೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಿಮಗೆ ಧಿಕ್ಕರಿಸ್ತೇನೆ ಅಂತ ಹೇಳಿದಂಥವರು. ಹಾಗೆಯೇ ಇವತ್ತು ಇನ್ನೊಂದು ರೀತಿಯ ಒಂದು ವಾತಾವರಣ ಇದೆ. ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಯಾರ್ಯಾರು ನಾವು ಅವರನ್ನು ಸ್ಮರಣೆ ಮಾಡಿಕೊಳ್ತಿದ್ದೇವೆ, ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಈ ಗಣರಾಜ್ಯದ ನಿಜವಾದ ಸಂಗೊಳ್ಳಿ ರಾಯಣ್ಣನವರಂತಹ ಹೋರಾಟಗಾರರಿಗೆ ನಿಜವಾದ ಗೌರವವನ್ನು ಕೊಡಬೇಕು ನಾವು, ಆಗ ಸಂಗೊಳ್ಳಿ ರಾಯಣ್ಣ ಕೇವಲ ಪ್ರತಿಮೆ ಆಗಿರೋದಿಲ್ಲ, ನಮ್ಮ ಮನಸ್ಸಿನಲ್ಲಿರ್ತಾರೆ. ಅಂಥ ದಿನಗಳಿಗಾಗಿ ನಾವು ಕಾಯ್ತಿದ್ದೇವೆ. ಆ ಹೋರಾಟದ ಕೆಚ್ಚನ್ನು ಇವತ್ತಿನ ದಿನ ನಮಗೆ ಮತ್ತೆ ಕೊಡಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ.